ಹೇ ಆಲ್, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ನಿಮ್ ಹತ್ರ ಯಾವ ಒಂದು ಬಿಹೇವಿಯರ್, ನಮ್ಮ ವರ್ತನೆ ಜನರಿಂದ ನಮ್ಮನ್ನ ದೂರ ಮಾಡುತ್ತೆ ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತೀನಿ. ಇದನ್ನ ನಾನು ಒಂದು ಹುಡುಗನಲ್ಲಿ ಅಬ್ಸರ್ವ್ ಮಾಡಿದೆ. ಈ ರೀತಿಯಾಗಿ ಒಂದು ಬಿಹೇವಿಯರ್ನ ಒಂದು ಚಿಕ್ಕ ಹುಡುಗನಲ್ಲಿ ಅಬ್ಸರ್ವ್ ಮಾಡಿದೆ. ಹಾಗೂ ಆತನಿಗೆ ಇವತ್ತು ಹೇಳಿದೆ ನಾನು, ಪ್ಲೀಸ್ ಈ ತರ ವರ್ತಿಸ್ಬೇಡ, ಬಿಕಾಸ್ ಜನ ನಿನ್ನಿಂದ ದೂರ ಆಗ್ತಾರೆ ಅಂತ. ಹಾಗೆ ಅವನ್ ಲೈಫ್ ಅಲ್ಲೂ ನಡೀತಾ ಇದೆ ಆ ರೀತಿಯಾಗಿ ವರ್ತಿಸುವುದ್ರಿಂದ. ಸೊ ಈ ಹುಡುಗನ್ನ ನಾನು ಅರೌಂಡ್ 2 ಇಯರ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವನ್ ಇವಾಗ 7th standard ನಲ್ಲಿರೋದು. ಸೊ 2 ಇಯರ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. 2 ಇಯರ್ಸ್ ಇಂದ ಕೂಡ ಅವನು ಹೇಳೋದ್ ಒಂದೇ ಪ್ರಾಬ್ಲಮ್ ಏನಂದ್ರೆ, ನನಗೆ ಫ್ರೆಂಡ್ಸ್ ಇಲ್ಲ, ನನ್ಗೆ ಅಷ್ಟು ಒಳ್ಳೆ ಸಪೋರ್ಟ್ ಇಲ್ಲ, ನನ್ಗೆ ಖುಷಿ ಇಲ್ಲ, ತುಂಬಾ ಕಂಪ್ಲೇಂಟ್ ಮಾಡ್ತಿರ್ತಾನೆ, ತುಂಬಾ ತುಂಬಾ ಬಹಳ ಅಂತಾನೆ ಹೇಳ್ಬೋದು. ಸೊ ಅವನ ಹತ್ರ ಮಾತಾಡೋ ಕೂತ್ಕೊಂಡ್ರೆ ಹೇಗಿರುತ್ತೆ ಅಂದ್ರೆ, ಅವನದು ಪುರಾಣ ಪ್ರಾಬ್ಲಮ್ಸ್ ಪುರಾಣ ಓಪನ್ ಮಾಡ್ತಾನೆ ಬುಕ್ ಆತರ ಇರುತ್ತೆ. ಸೊ ಇವತ್ ನನಗೆ ಏನ್ ಅವನ್ ರಿಯಲೈಸೇಷನ್ ಆಯ್ತು ಅಂದ್ರೆ, ಅವನ್ ಮಾಡ್ತಾ ಇರೋ ತಪ್ಪು ಅವನಿಗೂ ನಾನು ಹೇಳ್ಬೇಕಾಯ್ತು, ನೀನ್ ಇದನ್ ದಯವಿಟ್ಟು ಮಾಡೋದ್ನ ಬಿಡು, ಇಲ್ಲ ಅಂದ್ರೆ ನಿನ್ ಪ್ರಾಬ್ಲಮ್ ಇನ್ನ ಹೆಚ್ಚಾಗ್ತಾ ಹೋಗುತ್ತೆ, ಅವಾಗ ನೀನ್ ಜನರಿಂದ ದೂರ ಆಗ್ತಾ ಹೋಗ್ತಿ ಅಂತ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ನ ಕೂಲಂಕುಶವಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಮುಂಚೆನೆ ಅಪಾಯಿಂಟ್ಮೆಂಟ್ನ ಪಡೆಯಬೇಕಾಗುತ್ತೆ. ಅಂಡ್ ಲವ್ ಯು ಆಲ್ ಫಾರ್ ಎವ್ರಿ ಒನ್ ಸಪೋರ್ಟ್. ಇಟ್ಸ್ ಜಸ್ಟ್ ಲೈಕ್ ಅ ಬ್ಲೆಸ್ಸಿಂಗ್, ನೀವು ನನಗೆ ಕೊಡುವಂತ ಬ್ಲೆಸ್ಸಿಂಗ್. ಒಂದೊಂದು ಕಮೆಂಟ್ ನೋಡಿದ್ರು ಕೂಡ, ಒಂದೊಂದು ಸಬ್ಸ್ಕ್ರಿಪ್ಷನ್ ನೋಡಿದ್ರು ಕೂಡ, ಹಾಗೂ ನೀವು ಮೆಂಬರ್ ಆಗ್ಬಹುದು ಈ ಚಾನೆಲ್ಗೆ. ನಾನು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಲೈವ್ ಶೋಸ್ ನ ಮಾಡ್ತೀನಿ. ಆ ಲೈವ್ ಶೋಸ್ ನಲ್ಲಿ ಮೆಂಬರ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು, ಎಲ್ಲರೂ ಕೈಲೂ ಆಗೋದಿಲ್ಲ. ಸೊ ನೀವೇನಾದ್ರೂ ಆ ಲೈವ್ ಶೋಗೆ ನಿಮ್ದೇ ಪ್ರಾಬ್ಲಮ್ಸ್ ನ ಹೇಳ್ಕೊಂಡು ನನ್ನ ಹತ್ರ ಡಿಸ್ಕಷನ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವು ಮೆಂಬರ್ ಆಗ್ಬೇಕಾಗತ್ತೆ. ಸೊ ನೀವು ಅಲ್ಲಿ ಹೋದಾಗ ಜಾಯಿನ್ ಅಂತ ಇರುತ್ತೆ, ನನ್ನ ಚಾನೆಲ್ಗೆ ಹೋದಾಗ ಜಾಯಿನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಸಬ್ಸ್ಕ್ರಿಪ್ಷನ್ಸ್ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಪ್ಲೀಸ್ ಚೆಕ್ ದಾಟ್ ಆಲ್ಸೋ. ಓಕೆ, ಇಲ್ಲಿ ಏನಾಯ್ತು, ಈ ಹುಡುಗ ಏನ್ ಮಾಡ್ತಾ ಇದ್ದ ಅಂದ್ರೆ, ಪ್ರತಿ ಸಲ ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದ. ಹಾಗೂ ನನ್ಗೆ ನಮ್ಮ ಅಪ್ಪ ಅಮ್ಮ ಪ್ರೀತಿಸೋದಿಲ್ಲ, ನಾನು ಒಂದು ಅಡಾಪ್ಟೆಡ್ ಹುಡುಗ ಅಂದ್ರೆ, ನಾನು ನನ್ನನ್ನು ಅಡಾಪ್ಟ್ ಮಾಡಿದಾರೆ ನಮ್ಮ ಅಪ್ಪ ಅಮ್ಮ, ಅದಕ್ಕೆ ಅವರು ನನ್ನನ್ನು ತುಂಬಾ ಕೀಳಾಗಿ ನೋಡ್ತಾರೆ, ಈ ತರ ಎಲ್ಲ ಮಾತಾಡ್ತಾ ಇದ್ದ. ಆದ್ರೆ ಅವನನ್ನ ನೋಡಿದ್ರೆ ಹೇಗಿರ್ತಿತ್ತು ಅಂದ್ರೆ, ಒಳ್ಳೆ ಬಟ್ಟೆಗಳನ್ನ ಹಾಕ್ತಾ ಇದ್ದ, ಹಾಗೂ ತಿನ್ನೋ ವಿಚಾರದಲ್ಲೂ ಅಷ್ಟೇ ಅವ್ರು ಚೆನ್ನಾಗೇ ನೋಡ್ಕೊಳ್ತಾ ಇದಾರೆ ಅಪ್ಪ ಅಮ್ಮ, ಆದ್ರೂ ಇವ್ನು ಈ ತರ ಮಾತಾಡ್ತಾ ಇದ್ದಾನೆ. ಸೊ ಇಲ್ಲಿ ಬೇಸಿಕಲಿ ಇವನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಜನರನ್ನ ಇವನ್ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುವುದಕ್ಕೆ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾ ಇದ್ದಾನೆ. ಏನಂದ್ರೆ, ಸಿಂಪತಿ ಗೇನಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ, ಇದನ್ನ ತುಂಬಾ ಜನ ಮಾಡ್ತಾರೆ. ಅಂದ್ರೆ ಈಗ ಲೈಫ್ ನಲ್ಲಿ ಎಲ್ಲರ ಫ್ಯಾಮಿಲಿನೂ ಪರ್ಫೆಕ್ಟ್ ಆಗಿರೋದಿಲ್ಲ, ಒಬ್ಬೊಬ್ರು ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಒಬ್ಬೊಬ್ರು ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ಒಂದು ಹಿತಮಿತದಲ್ಲೂ ಇರುತ್ತೆ. ಒಟ್ನಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಫ್ಯಾಮಿಲಿ ಅಂದ್ಮೇಲೆ 108 ವಿಚಾರಗಳಿರುತ್ತೆ, ಯಾಕಂದ್ರೆ ಒಂದಷ್ಟು ಜನ ಒಂದು ಕಡೆ ಇದ್ದಾಗ ಒಬ್ಬೊಬ್ರು ಥಾಟ್ ಪ್ರೊಸೆಸ್ ಒಂದೊಂದು ರೀತಿಯಾಗಿರುತ್ತೆ. ನಾವು ನಮ್ ರೀತಿನೇ ನೀರಿರು ಅಂತ ಹೇಳಿದಾಗ ಆತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬರೋ ಸಾಧ್ಯತೆ ಇರೋದ್ರಿಂದ ಏನಾದ್ರೂ ಒಂದು ಇಶ್ಯೂಸ್ ಅಂತ ಮನೇಲಿ ಇದ್ದೇ ಇರುತ್ತೆ. ಆದ್ರೆ ಈ ಹುಡುಗ ಏನ್ ಮಾಡ್ತಾ ಇದ್ದ ಅಂದ್ರೆ, ಈ ಒಂದು ಪಾಯಿಂಟ್ ನಿಟ್ಕೊಂಡು, ಮೇ ಬಿ ಅವ್ರ ಅಪ್ಪ ಅಮ್ಮ ಇವನು ಚೆನ್ನಾಗಿ ಓದ್ತಾನೂ ಇಲ್ಲ, ಸೊ ಅದನ್ನು ಅವ್ರ ಅಪ್ಪ ಅಮ್ಮ ಹೇಳ್ತಿರ್ಬೋದು, ನೀನ್ ಓದೋದಿಲ್ಲ, ಅದಕ್ಕೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀವಿ ಅಂತ. ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇದಾರೆ, ಸಾಮಾನ್ಯವಾಗಿ ಅಪ್ಪ ಅಮ್ಮ ಈ ರೀತಿಯಾಗಿ ವರ್ತಿಸ್ತಾರೆ. ಆದ್ರೆ ಇವನೇನ್ ಮಾಡ್ತಾ ಇದ್ದ, ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದ. ನಮ್ಮಅಮ್ಮ ಹೊಡಿತಾರೆ, ನಮ್ಮಅಪ್ಪ ಹೊಡಿತಾರೆ, ಅದು ಒಬ್ರು ಹೇಳ್ತಾ ಇರ್ಲಿಲ್ಲ, ಎಲ್ರಿಗೂ ಹೇಳ್ತಾ ಇದ್ದ, ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದ. ಸೊ ಇಲ್ಲೇನಾಯ್ತು, ನಾನು ಅವನನ್ನ ಇವತ್ತು ಕೇಳ್ದೆ, ಅವ್ನ ನನ್ ಕೇಳ್ದೆ, ನನ್ ನಿನ್ನ ಹತ್ರ ಫ್ರೆಂಡ್ಸ್ ಇದಾರಪ್ಪ ಅಂತ. ಫ್ರೆಂಡ್ಸ್ ಈಗ್ಲೂ ನಾನು ಮಾಡ್ಕೊಳಕ್ ಆಗ್ಲಿಲ್ಲ ಮ್ಯಾಮ್, ಎಲ್ರು ನನ್ನ ನನ್ನಿಂದ ದೂರ ಹೋಗ್ತಾರೆ, ಯಾರಿಗೂ ನನ್ನಂದ್ರೆ ಇಷ್ಟ ಇಲ್ಲ. ಕೊನೆಗೆ ಅವನು ಅವ್ನ ಫ್ರೆಂಡ್ಸ್ ಬಗ್ಗೆನೂ ಮಾತಾಡಕ್ ಶುರು ಮಾಡ್ದ, ಫ್ರೆಂಡ್ಸು ಸರಿಯಾಗಿಲ್ಲ ಮ್ಯಾಮ್ ಅಂತ. ಬಟ್ ಈ ಹುಡುಗ ಸರಿಯಾಗಿದಾನ? ಈ ಹುಡುಗನೂ ಸರಿಯಾಗಿರಲ್ಲ, ಯಾಕಂದ್ರೆ ಅವನು ತಪ್ಪುಗಳನ್ನ ಮಾಡಿದಾನೆ, ನಾನು ಸರಿ ಇಲ್ಲ, ಸೊ ನಾನು ತಪ್ಪುಗಳನ್ನ ಮಾಡಿದೀನಿ. ಸೊ ಇಲ್ಲಿ ನಾವು ಪರ್ಫೆಕ್ಟ್ ಆಗಿ ಜನ ಇದಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಮನುಷ್ಯರು ತಪ್ಪು ಮಾಡ್ತಾರೆ. ಬಟ್ ಇಲ್ಲಿ ನಾವು ಏನ್ ಪಾಠ ಕಲಿಬೇಕು ಅಂದ್ರೆ, ಆದಷ್ಟು ನಿಮ್ಮ ಫ್ಯಾಮಿಲಿನ ನೀವು ಫಸ್ಟ್ ಗೌರವಿಸಬೇಕಾಗತ್ತೆ. ನೀವ್ ಯಾವಾಗ ನಿಮ್ ಫ್ಯಾಮಿಲಿನ ಗೌರವಿಸ್ತೀರಾ, ಅವಾಗ ಜನಾನು ನಿಮ್ಮನ್ ಗೌರವಿಸ್ತಾರೆ. ಯಾಕೆ ಅಂದ್ರೆ, ಎಕ್ಸಾಂಪಲ್, ಇವಾಗ ನಾನು ಇಷ್ಟು ಮಾತಾಡ್ತಿರ್ತೀನಿ, ಯಾರಾದ್ರೂ ನನ್ನ ಹತ್ರ ಬಂದು ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ನಾನೊಂದು ಕೆಟ್ಟ ಇಮೇಜ್ ಕೊಟ್ಬಿಟ್ರೆ ನನ್ನ ಫ್ಯಾಮಿಲಿ ಹಾಗೆ, ಆ ಟೈಮಲ್ಲಿ ನನ್ನ ಕಷ್ಟ ಹೇಳ್ಕೋಬೇಕು ಅನ್ಸುತ್ತೆ, ಅಥವಾ ನನ್ನ ಕಷ್ಟ ಹೇಳ್ಕೊಂಡ್ರೆ ಅವ್ರು ನನಗೆ ಮರುಗುತ್ತಾರೆ, ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ನನ್ನ ಜೊತೆ ಇರ್ತಾರೆ, ಅವ್ರು ನನ್ನ ಫ್ರೆಂಡ್ ಆಗ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಏನೇನೋ ಹೇಳ್ಕೋಬಹುದು ಅವ್ರ ಹತ್ರ.
ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ನನ್ನಿಂದ ದೂರ ಹೋಗ್ತಾರೆ. ಇವಳು ಫ್ಯಾಮಿಲಿ ಈ ತರ ಪ್ರಾಬ್ಲಮ್ ಇಟ್ಕೊಂಡಿರೋಳು, ನನ್ನ ಹತ್ರ ಯಾವ ರಿಲೇಶನ್ಶಿಪ್ ಬೆಳೆಸಬಹುದು ಅಂತ ನನ್ನಿಂದ ದೂರ ಹೋಗ್ತಾರೆ ಜನ. ಯಾರಿಗೂ ನಮ್ ಕಷ್ಟನ ಕೇಳುವಷ್ಟು ಟೈಮ್ ಇಲ್ಲ, ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ನಾವು ನಮ್ಮ ಕಷ್ಟಗಳ ಬಗ್ಗೆನೆ ತುಂಬಾ ಮಾತಾಡ್ತಿದ್ರೆ ಒಂದೊಂದ್ಸಲ ಸುಳ್ಳು ಹೇಳ್ಬೋದು ನಾವು. ಒಂದೊಂದ್ಸಲ ಕಷ್ಟ ಇದ್ರೂ ಇಲ್ದೇ ಇರೋ ತರ ಇರೋಕ್ ಸಾಧ್ಯ ಇಲ್ಲ, ಕಷ್ಟ ಇರುತ್ತೆ. ಒಂದೊಂದ್ಸಲ ಕಷ್ಟ ಇಲ್ದೇ ಇರುತ್ತೆ. ಆದ್ರೆ ಆ ಟೈಮಲ್ಲಿ ನಮ್ಗೊಬ್ರು ನಮ್ಗೆ ಒಂದ್ ಸಪೋರ್ಟ್ ಕೊಡ್ಬೇಕು ಅಂತ ನಾವು ವೀಕ್ ಆಗಿ ಜನಕ್ ತೋರಿಸ್ಬಿಟ್ರೆ, ನಮ್ ಫ್ಯಾಮಿಲಿ ಸರಿಗಿಲ್ಲ ಅಂತ ಹೇಳ್ಬಿಟ್ರೆ, ಅದೇ ನಮ್ ವೀಕ್ನೆಸ್ ಆಗೋಗುತ್ತೆ. ಅದನ್ನ ಇಟ್ಕೊಂಡು ಜನ ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು. ಅಯ್ಯೋ ಇವಳ ಅವ್ರ ಅಪ್ಪ ಅಮ್ಮನ ಹತ್ರನೇ ಒಳ್ಳೆ ಹೆಸರು ಪಡೀಲಿಲ್ಲ ಅನ್ನುವ ಒಂದು ಕೊಂಕು ಮಾತು ಜನ ಆಡಬಹುದು. ನಮ್ಮ ಬಗ್ಗೆ ಲೂಸ್ ಟಾಕ್ಸ್ ನ ಕೂಡ ಹರಡಬಹುದು. ಸೊ ಇಲ್ಲಿ ಏನ್ ನಾವು ಕಲಿಬೇಕು ಅಂದ್ರೆ, ಹಾ ಪ್ರಾಬ್ಲಮ್ಸ್ ಇದೆಯಾ, ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಅರ್ಥ? ನಿಮ್ಮದೇ ಆದ ಒಂದ್ ಸೆಟ್ ಆಫ್ ಪೀಪಲ್ ಇರಬೇಕು, ಅಥವಾ ನೀವು ಟ್ರಸ್ಟ್ ಮಾಡು, ನೀವು ನಂಬಿಕೆ ಇಟ್ಕೊಳ್ಳುವಂತ ಒಂದೋ ಎರಡೋ ಫ್ರೆಂಡ್ ಇರಬೇಕು. ಆ ಎರಡು ಫ್ರೆಂಡ್ಸ್ ಹತ್ರ ಮಾತ್ರ, ಇಬ್ಬರ ಹತ್ರ ಮಾತ್ರ ಹೇಳ್ಕೊಳ್ಳೋ ತರ ಇರಬೇಕು. ಎಲ್ಲರತ್ರ ನೀವು ಡಂಗುರ ಸಾರಿಸ್ಕೊಂಡು ಇಂಥ ವಿಚಾರಗಳನ್ನೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಜನ ನಿಮ್ ಬಗ್ಗೆ ಒಂಥರ ಗೇಲಿಯಾಗಿ ಮಾತಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಒಂಥರ ಜೋಕರ್ ಆಗಿ ನೋಡ್ಕೊಳ್ಳುವಂತ ಸಾಧ್ಯತೆನೂ ಇರುತ್ತೆ. ಅಂದ್ರೆ ನಮ್ಮನ್ನ ಯಾರು ನಮ್ ಕಷ್ಟನ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲರೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಮ್ಮನ್ನ ಪ್ರೀತಿಸುವಂತಹ ವ್ಯಕ್ತಿಗಳು ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾರೆ ಹೊರತು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ನನ್ನ ಇಮೇಜ್ನ ನಾನು ಸ್ಪಾಯ್ಲ್ ಮಾಡಕ್ ಸಾಧ್ಯ ಇಲ್ಲ, ಅದನ್ನ ನಾವು ಮಾಡಬಾರದು. ಸೊ ಈ ರೂಲ್ನ ನೀವು ದಯವಿಟ್ಟು ಫಾಲೋ ಮಾಡಿ. ನಿಮ್ ಫ್ಯಾಮಿಲಿ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಬಾರದು. ಅರ್ಥ ಆಗುತ್ತೆ, ಕಷ್ಟ ಇರುತ್ತೆ, ಯಾಕಿರಲ್ಲ, ನರಕದಷ್ಟು ಇರಬಹುದು ಮನೇಲಿ, ಆದ್ರೂ ಕೂಡ ಕೊನೆಗೆ ಫ್ಯಾಮಿಲಿನೇ ಅಲ್ವಾ ಬರೋದು. ಎಂಡ್ ಆಫ್ ದ ಡೇ ನೀವು ನಿಮ್ಮ ಅಪ್ಪ ಅಮ್ಮನ ಪ್ರೀತಿಸ್ತೀರಾ ಅಂದ್ರೆ ನೀವು ಹೇಳ್ತೀರಾ ಹೌದು, ನೀವು ನಿಮ್ ಗಂಡನ್ ಪ್ರೀತಿಸ್ತೀರಾ, ನಿಮ್ ಹೆಂಡತಿನ ಪ್ರೀತಿಸ್ತೀರಾ ಅಂದ್ರೆ ಹೌದು, ಇಲ್ಲ ನನ್ಗೆ ಅವಳ ಜೀವ, ಅವ್ರು ನನ್ ಜೀವ ಅಂತಾನೆ ಹೇಳ್ತೀರಾ. ಸೊ ಯಾರ ಹತ್ರ ಏನ್ ಮಾತಾಡ್ತಾ ಇದೀನಿ ಅನ್ನೋ ಅಂತ ಒಂದು ಅರ್ಥ ನೀವ್ ಇಟ್ಕೋಬೇಕಾಗತ್ತೆ. ಇನ್ನ ನಿಮ್ಗೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದ್ ಅಂಗಡಿಗೆ ಹೋಗ್ತೀರಾ, ಏನೋ ಒಂದ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಾ, ಒಂದ್ ಬಟ್ಟೆ ನೋಡ್ತೀರಾ, ಆ ಬಟ್ಟೆ ನಿಮ್ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಹೋಗಿ ನೀವು ಓನರ್ಗೆ ಹೇಳ್ತೀರಾ ನನ್ಗೆ ಈ ಬಟ್ಟೆ ಬೇಕು ಅಂತ. ಓನರ್ ಏನ್ ಹೇಳ್ತಾರೆ ಅಂದ್ರೆ, ಆ ಬಟ್ಟೆನ ತಗೋಬೇಡಿ, ಕ್ವಾಲಿಟಿ ಚೆನ್ನಾಗಿಲ್ಲ ರೀ, ಅದು ತುಂಬಾ ಹಳೆ ಮಾಡೆಲ್, ಅದು ತುಂಬಾ ಹಾಳಾಗಿದೆ, ಹರಿದೋಗಿದೆ. ಈ ತರ ಎಲ್ಲ ಕೆಟ್ಟದಾಗ ಶರ್ಟ್ ಬಗ್ಗೆ ಓನರ್ ಮಾತಾಡಿದ್ರೆ ನೀವೇನ್ ಅನ್ಕೊಳ್ತೀರಾ? ನೀವು ತುಂಬಾ ಆಸೆ ಪಟ್ಟಿದ್ರಿ ಆ ಶರ್ಟ್ ತಗೊಳಕ್ಕೆ, ಆದ್ರೆ ನೀವು ಡಿಸೈಡ್ ಏನ್ ಮಾಡ್ತೀರಾ ಅಂದ್ರೆ, ಈ ಶರ್ಟ್ ಚೆನ್ನಾಗಿಲ್ಲ, ಬೇಡ, ನಾನು ತಗೊಳಲ್ಲ, ಓನರೇ ಹೇಳೋವಾಗ ನಾನೇನಕ್ ತಗೋಬೇಕು? ಸೊ ಇಲ್ಲಿ ಏನಾಯ್ತು, ಓನರ್ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡಿದ್ರು ಆ ಬಟ್ಟೆ ಬಗ್ಗೆ, ತಗೋಬೇಡಿ ಅಂತ. ಸೊ ನೀವು ಓನರೇ ಅಲ್ವಾ, ನಿಮ್ ಮನೆಗೆ ನೀವು ಓನರ್, ನಿಮ್ಮ ಫ್ಯಾಮಿಲಿಗೆ ನೀವು ಓನರ್, ನಿಮ್ಮ ಲೈಫ್ಗೆ ನೀವೇ ಓನರ್. ಆದಷ್ಟು ನಿಮ್ಮ ಲೈಫ್ನ ನೀವು ಅಟ್ರಾಕ್ಟಿವ್ ಆಗಿಡ್ಬೇಕಾಗತ್ತೆ, ಕಲರ್ಫುಲ್ ಆಗಿಡ್ಬೇಕಾಗತ್ತೆ, ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ ಜನಕ್ಕೆ. ಈಗ ನನ್ನ ಪ್ರೆಸೆಂಟೇಶನ್ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಇಟ್ಟರೆನೆ ನೀವು ನನ್ನ ಹತ್ರ ಬರ್ತೀರಾ, ನಾನು ನೆಗೆಟಿವ್ ಆಗಿ ಪ್ರೆಸೆಂಟ್ ಮಾಡ್ಕೊಂಡಾಗ ನೀವು ನನ್ನಿಂದ ದೂರ ಹೋಗ್ತೀರಾ. ಇಟ್ಸ್ ಅ ಲಾಜಿಕ್, ಇಟ್ಸ್ ಅ ಸಿಂಪಲ್ ಲಾಜಿಕ್. ಆದ್ರೆ ಎಷ್ಟು ಜನ ಈ ತಪ್ಪು ಮಾಡ್ತಾರೆ ಅಂದ್ರೆ, ಯಾವಾಗ್ಲೂ ಅದೊಂದು ಮುಖ ಹುಮ್ಮ ಅಂತ ಹಾಕೊಂಡು ಓಡಾಡ್ತಿರ್ತಾರೆ, ಗಂಟೆ ಏನೋ ಅವ್ರ ಗಂಟ್ ನಾವು ತಗೊಂಡು ತಿಂದ್ಬಿಟ್ಟಂಗೆ ಏನೋ ಆ ತರ ರಿಯಾಕ್ಷನ್ ಕೊಡ್ತಾರೆ. ಸೊ ಆದಷ್ಟು ಲೈಫ್ನ ಎಂಜಾಯ್ ಮಾಡಬೇಕು, ಆದಷ್ಟು ಕಳಕಳೆಯಾಗಿ ಖುಷಿ ಖುಷಿಯಾಗಿ ಓಡಾಡಿದ್ರೆ ಜನ ನಿಮ್ ಹತ್ರ ಬರ್ತಾರೆ. ನಿಮ್ ಹತ್ರ ಬಂದಾಗೂ ಕೂಡ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅವ್ರ ತಲೆ ತಿಂದ್ಕೂಡ್ದು, ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡಿ. ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನಮ್ಮ ಅಪ್ಪ ಅಮ್ಮ ಸಪೋರ್ಟಿವ್ ಆಗಿದೆ. ಸಿ ನಾನು ಟಾಕ್ಸಿಕ್ ಪೀಪಲ್ ಬಗ್ಗೆ ಮಾತಾಡಿದ್ದೀನಿ, ಹಾಗೆ ಪಾಸಿಟಿವ್ ಪೀಪಲ್ ಯಾವತ್ತೂ ಕಂಪ್ಲೇಂಟ್ ಮಾಡಕ್ ಹೋಗಲ್ಲ. ಅವರು ಲೈಫ್ನ ತುಂಬಾ ಸ್ಪಾಂಟೇನಿಯಸ್ ಅಂಡ್ ಚಾಲೆಂಜಿಂಗ್ ಆಗಿ ತಗೊಂಡು ಹೋಗ್ತಾರೆ. ಅವ್ರು ಯಾವತ್ತು ನನ್ಗೆ ಎಲ್ರು ಪಾಪ ಅನ್ಬೇಕು, ನನ್ನನ್ನು ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಯೋಚನೆ ಮಾಡಲ್ಲ. ನಾನ್ ಎಲ್ರು ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಶಕ್ತಿ ನಂಗೆ ದೇವ್ರು ಕೊಡ್ಲಿ ಅಂತ ಯೋಚನೆ ಮಾಡ್ತಾರೆ. ಸೊ ಈ ಶಕ್ತಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಐ ಹೋಪ್ ನಿಮ್ಗೊಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಅನ್ಸುತ್ತೆ. ನನಗೂ ಅದೊಂದು ರಿಯಲೈಸೇಷನ್ ಆಯ್ತಾ, ಹುಡುಗನ ಹತ್ರ ಮಾತಾಡುವಾಗ ನಾನು ಈ ತಪ್ಪು ಮಾಡ್ಬಿಡ್ತೀನೋ ಏನೋ, ನಾನು ಹುಷಾರಾಗಿರ್ಬೇಕು, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಯಾವತ್ತು ಬೆಸ್ಟ್ ಆಗಿ ಮಾತಾಡಬೇಕು, ನನ್ನ ಬಗ್ಗೆ ನಾನು ಒಂದು ಒಳ್ಳೆ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡಬೇಕಾಗುತ್ತೆ. ಈಗ ಆ ಬಟ್ಟೆನ ನಾವು ಕೆಟ್ಟದಾಗಿ ಮಾತಾಡ್ಬಿಟ್ರೆ, ಬಟ್ಟೆ ಬಗ್ಗೆ ಕೆಟ್ಟದಾಗಿ ಒಬ್ಬ ಓನರ್ ಮಾತಾಡ್ಬಿಟ್ರೆ ಯಾರು ತಗೊಳಕ್ ಬರೋದಿಲ್ಲ. ಅದೇ ಆ ಬಟ್ಟೆ ಬಗ್ಗೆ ಚೆನ್ನಾಗಿ ಮಾತಾಡಿ ತಗೊಳ್ಳಿ ಅಂತ ಹೇಳಿದಾಗೆ ತಗೊಳ್ಳೋದು ಜನ. ಸೊ ಹಾಗೆ ನಮ್ಮ ಲೈಫ್ನಲ್ಲೂ ಕೂಡ ನಾವು ಒಳ್ಳೆ ಪ್ರೆಸೆಂಟೇಶನ್ ಇಡಬೇಕು. ನಮ್ಮ ಲೈಫ್ನ ನಾವು ಫಸ್ಟ್ ಲವ್ ಮಾಡಬೇಕು, ಪ್ರೀತಿಸಬೇಕು, ಅವಾಗ ಜನ ಬೆಲೆ ಕೊಡ್ತಾರೆ ಅಲ್ವಾ. ನಾವು ಎಷ್ಟು ಚೆನ್ನಾಗಿ ನಾವು ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಡ್ ಯು. ಆದಷ್ಟು ನಿಮ್ಮ ಲೈಫ್ನ ನೀವು ಒಂದು ಟ್ರ್ಯಾಕಲ್ಲಿ ಇಟ್ಕೊಳ್ಳಿ, ಹಾಗೂ